ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆದವರು, ವೈಸ್ ಪ್ರೆಸಿಡೆಂಟ್ ಆದವರು, ಆಮೇಲೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆದವರು, ಬಹಳ ದೊಡ್ಡ ವ್ಯಕ್ತಿ ಅವರು. ಸೆಪ್ಟೆಂಬರ್ 5 ಅವರ ಜನ್ಮದಿನ. ಸೊ ಅವರು ಬಹಳಷ್ಟು ಜನರಿಗೆ, ಯಾಕಂದರೆ ಅವರು ಒಬ್ಬರು ಶಿಕ್ಷಕರಾಗಿದ್ದರು. ಸೊ ಆ ದೃಷ್ಟಿಯಿಂದ ಆವತ್ತಿನ ದಿನ ಶಿಕ್ಷಕರ ದಿನಾಚರಣೆ ಅಂತ ನಮ್ಮ ಪೂರಾ ಭಾರತ ದೇಶದಲ್ಲಿ ನಾವೆಲ್ಲರೂ ಆಚರಿಸ್ತೀವಿ. ಸೊ 5th of September ಈಸ್ ಎ ವಂಡರ್ಫುಲ್ ಡೇ ಬಿಕಾಸ್ ಅವರ್ ಲೇಟ್ ಆ್ಯಂಡ್ ಫಾರ್ಮರ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣ ವಾಸ್ ಬಾರ್ನ್ ಆನ್ ದಿ 5th of September. ಆಸ್ ಅ ರಿಸಲ್ಟ್ ಆಫ್ ವಿಚ್ ಆಲ್ ಆಫ್ ಅಸ್ ಸೆಲೆಬ್ರೇಟ್ ದಟ್ ಪರ್ಟಿಕ್ಯುಲರ್ ಡೇ ಆಸ್ ಟೀಚರ್ಸ್ ಡೇ. ಥ್ಯಾಂಕ್ ಯು ಸ್ವಾಮಿ. ಶಿಕ್ಷಕರು ಅಂದರೆ ತಂದೆ ತಾಯಿ, ತಂದೆ ಆದ ಮೇಲೆ ಶಿಕ್ಷಕರೇ ಅವರು ನಮಗೆ ಈ ಲೋಕದ ಪರಿಪೂರ್ಣವಾಗಿ ಎಲ್ಲವನ್ನೂ ತೋರಿಸುವಂಥ ಒಂದು ವ್ಯಕ್ತಿಗಳು. ಸೊ ಆ ದೃಷ್ಟಿಯಿಂದ ನಮ್ಮ ತಾಯಿ ನಮ್ಮ ತಂದೆ ಆದ ಮೇಲೆ ನಾವು ಮೂರನೇದು ಯಾರು ಅಂತ ಹೇಳಿದ್ರೆ ನಮ್ಮ ಶಿಕ್ಷಕರು. ಯಾಕಂದರೆ ನಮಗೆ ಅವರು ನಮ್ಮ ಎಲ್ಲವನ್ನು, ನಾವು ಮುಂದಕ್ಕೆ ಏನಾಗಬೇಕು ಏನಾಗುತ್ತದೆ ಎಲ್ಲವನ್ನು ತೋರಿಸಿಕೊಡುವಂಥ ಅವರು ಒಂದು ಜ್ಞಾನಿಗಳು. ಸೊ ಆ ದೃಷ್ಟಿಯಿಂದ ನಾವು ಯಾವಾಗಲೂ ಮಾತೃದೇವೋಭವ, ಪಿತೃದೇವೋಭವ, ಆಮೇಲೆ ಏನೇನು ತಿಳಿತೀವಿ, ಆಚಾರ್ಯ ದೇವೋಭವ. ಯಾಕಂದರೆ ಅವರು ಆಚಾರ್ಯರು, ಎಲ್ಲ ಎಲ್ಲವನ್ನೂ ಗೊತ್ತಿರುವಂಥ ವ್ಯಕ್ತಿ ನಮ್ಮ ಟೀಚರ್ಸ್. ಆ ದೃಷ್ಟಿಯಿಂದ ಅವರು ಯಾವಾಗಲೂ ಅವರ ಆಶೀರ್ವಾದ. ಇವತ್ತಿಗೂ ನನಗೆ ಹೇಳಿಕೊಟ್ಟಿರೋ ಟೀಚರ್ಗಳು, ನಾನು ಇಂಜಿನಿಯರಿಂಗ್ ಕಾಲೇಜಲ್ಲಿ ಇದ್ದಾಗ ನಮ್ಮ ಹಲವಾರು ಮೇಷ್ಟ್ರುಗಳು ಇವತ್ತು ನನಗೊಂದು ಆವತ್ತು 5 ಸೆಪ್ಟೆಂಬರ್ ದಿವಸ ನನಗೆ ಫೋನ್ ಮಾಡಿ, ಏ ನೋಡಪ್ಪ ಅಂತಾರೆ, ಸರ್ ಅಟ್ಟು ಬಿದ್ದೆ ಸರ್ ನಿಮಗೆ, ಇವತ್ತು ನೀವು ನನಗೆ ಹೇಳ್ಕೊಟ್ಟಿದ್ದಕ್ಕೆ, ನನ್ನ ಎಲ್ಲವನ್ನು ಹೇಳ್ಕೊಟ್ಟಿದ್ದಕ್ಕೆ ಇವತ್ತು ಈ ಲೆಕ್ಕಕ್ಕಿರೋ ಈ ಪರಿಸ್ಥಿತಿಗೆ ನಾವು ಬಂದಿದ್ದೀವಿ, ನಿಮಗೆ ಇಲ್ಲಿಂದಾನೇ ಸಾಷ್ಟಾಂಗ ನಮಸ್ಕಾರ ಸರ್ ಅಂತ ಹೇಳ್ತೀನಿ.